ಆಗಬಹುದು. ಕೋಲಾರ ನಗರದ ಕ್ಲಾಕ್ ಟವರ್ ನಲ್ಲಿ ರಾಷ್ಟ್ರಧ್ವಜ ಹಾರಿಸುವ ವಿಚಾರವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಸ್ಥಳದಲ್ಲಿ 250 ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ. ಕ್ಲಾಕ್ ಟವರ್ ಸುತ್ತಮುತ್ತ ಸಂಚಾರ ನಿಷೇಧ ಮಾಡಲಾಗಿದೆ. ಸಂಸದ ಮುನಿಸ್ವಾಮಿ ಕ್ಲಾಕ್ ಟವರ್ ಮೇಲೆ ಹಸಿರು ಬಾವುಟ ತೆರವು ಮಾಡಿಸೋದಕ್ಕೆ ಹೋರಾಟದ ಎಚ್ಚರಿಕೆ ನೀಡಿದರು. ಇವತ್ತು ಕ್ಲಾಕ್ ಟವರ್ ನಲ್ಲಿ ರಾಷ್ಟ್ರಧ್ವಜ ಹಾರಿಸುವ ವೇದಕ್ಕೆ ತೆರೆ ಬೀಳಲಿದೆ. ಕ್ಲಾಕ್ ಟವರ್ ನಲ್ಲಿ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಮುಸ್ಲಿಂ ಮುಖಂಡರೊಂದಿಗೆ ಮಾತುಕತೆ ನಡೆಸಿದ್ದೀವಿ ಅಂತ ಡಿಸಿ ವೆಂಕಟರಾಜ್ ಮಾಹಿತಿ ಕೊಟ್ಟಿದ್ದಾರೆ. ಕೊಡಗಿನ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸಿ ಜಗತ್ತಿಗೆ ಸಾರುವ ಮಡಕೇರಿ ಸ್ಕ್ವೇರ್ ನಿರ್ಮಿಸೋದಾಗಿ ಹೇಳಿದ್ದ ಸರ್ಕಾರ ಈಗ ಫುಲ್ ಸ್ಟಾಪ್ ಇಟ್ಟಿದೆ. 2018 ರಲ್ಲಿ ಕೊಡಗಿನ ಎದುರಾಗಿದ್ದ ಭೀಕರ ಭೂಕುಸಿತ ಸಂದರ್ಭ ಮಡಕೇರಿ ನಗರದ ಹಳೆ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಭೂಕುಸಿತ ಆಗಿತ್ತು. 5 ಕೋಟಿ ವೆಚ್ಚದಲ್ಲಿ ತಡೆಗೋಡೆ ಜೊತೆಗೆ ಮಡಕೇರಿ ಸ್ಕ್ವೇರ್ ನಿರ್ಮಿಸೋದಾಗಿ ಅವತ್ತು ಕೊಡಗು ಉಸ್ತುವಾರಿ ಸಚಿವರಾಗಿದ್ದ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದರು. ನಗರಸಭೆ ಇದೀಗ ಅಷ್ಟು ವೆಚ್ಚದಲ್ಲಿ ಕೇವಲ ತಡೆಗೋಡೆ ನಿರ್ಮಾಣ ಮಾಡಿರೋದು ಜನರು ಆಕ್ರೋಶ ವ್ಯಕ್ತಪಡಿಸುವಂತೆ ಆಗಿದೆ. ಚಿಕ್ಕಬಳ್ಳಾಪುರದ ಚಕ್ಕನಹಳ್ಳಿ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ RRR ಚಿತ್ರದ ಪ್ರೀ ರಿಲೀಸ್ ಇವೆಂಟ್ಗೆ ವೇದಿಕೆ ಸಜ್ಜಾಗಿದೆ. ಕಾರ್ಯಕ್ರಮಕ್ಕಾಗಿ 19 ಎಕರೆ ಜಾಗದಲ್ಲಿ ಬೃಹತ್ ವೇದಿಕೆ ತೆರೆಯುತ್ತಿದೆ. ಸಂಜೆ 6 ಗಂಟೆಗೆ ಇವತ್ತು ಇವೆಂಟ್ ಶುರುವಾಗುತ್ತೆ. ಇವೆಂಟ್ನಲ್ಲಿ RRR ಚಿತ್ರತಂಡ ಭಾಗಿಯಾಗ್ತಾರೆ. ಅದಕ್ಕೂ ಮುಂಚೆ ಮಧ್ಯಾಹ್ನ 2 ಗಂಟೆಗೆ ಸುದ್ದಿಗೋಷ್ಠಿ ನಡೆಸ್ತಾರೆ. ರಾಜಮೌಳಿ, ಜೂನಿಯರ್ NTR, ರಾಮ್ ತರಣ್ ಚೇಜಾ ಹಾಗೂ ನಾಯಕಿ ಆಲಿಯಾ ಭಟ್ ಭಾಗಿಯಾಗುವ ಸಾಧ್ಯತೆ ಇದೆ. ಚಿತ್ರತಂಡ ಪ್ರೀ ರಿಲೀಸ್ ಇವೆಂಟ್ ಅನ್ನು ಪುನೀತ್ ರಾಜ್ಕುಮಾರ್ಗೆ ಅರ್ಪಣೆ ಮಾಡ್ತಿದ್ದಾರೆ. MM ಕೀರ್ವಾಣಿ ಮ್ಯೂಸಿಕಲ್ ನೈಟ್ ಸಹ ನಡೆಯುತ್ತೆ. RRR ಪ್ರೀ ರಿಲೀಸ್ ಇವೆಂಟ್ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಕುಂದಗೋಳದಲ್ಲಿ ಯುವತಿಯೊಂದಿಗೆ ಯುವಕ ಓಡಿ ಹೋಗಿದ್ದಾನೆಂತ ಆತನ ತಂದೆ ಹಾಗೂ ಮಾವನಿಗೆ ಠಾಣೆಯಲ್ಲಿ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಯುವತಿ ಸಂಬಂಧಿಗಳು ಹಾಗೂ ಪೊಲೀಸರು ಯುವಕನ ಪೋಷಕರಿಗೆ ಮಾನಸಿಕ ಹಾಗೂ ದೈಹಿಕ ದೌರ್ಜನ್ಯ ನಡೆಸಿರೋ ಆರೋಪ ಕೇಳಿಬಂದಿದೆ. ಆನಂದ್ ತಿಪ್ಪಣ್ಣನವರ ಹಾಗೂ ಕುಂದಗೋಳ ಮೂಲದ ಯುವತಿ ಪ್ರೀತಿಸ್ತಾ ಇದ್ರು. ಇದಕ್ಕೆ ಇಬ್ಬರ ಕುಟುಂಬದಿಂದ ಕೂಡ ವಿರೋಧ ಇತ್ತು. ಈಗ ಯುವತಿ ಕಣ್ಮರೆಯಾಗಿರುವ ಹಿನ್ನೆಲೆಯಲ್ಲಿ ಯುವಕನ ಪೋಷಕರಿಗೆ ಥಳಿಸಿದ್ದಾರೆ ಎನ್ನಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ದೋರನಹಳ್ಳಿ ಸಿಲಿಂಡರ್ ದುರಂತ ಮಾಸುವ ಮುನ್ನವೇ ಮತ್ತೊಂದು ಸಿಲಿಂಡರ್ ಸ್ಫೋಟ ಆಯಿತು. ಕಿಲ್ಲನಕೇರ ಗ್ರಾಮದಲ್ಲಿ ಅಡುಗೆ ಮಾಡಬೇಕಾದ್ರೆ ಸಿಲಿಂಡರ್ ಸ್ಫೋಟ ಆಗಿದೆ. ಸಾಬರೆಡ್ಡಿಗೆ ಸೇರಿದ್ದ ಗ್ಯಾರೇಜ್ನಲ್ಲಿ ಅಡುಗೆ ಅನಿಲ ಬ್ಲಾಸ್ಟ್ ಆಗಿದೆ. 5 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿಕ್ಕೆ ನಾಲಿಗೆಯಲ್ಲಿ ಗ್ಯಾರೇಜ್ ಹೊತ್ತಿ ಉರಿದಿದೆ. ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನೆನೆಸಿದ್ದಾರೆ. ಫೆಬ್ರವರಿ 25 ಸಿಲಿಂಡರ್ ಸ್ಫೋಟಗೊಂಡ ದುರಂತದಲ್ಲಿ ಇದುವರೆಗೆ 15 ಜನರು ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಪರಿಹಾರವನ್ನು ನೀಡಲಿದ್ದಾರೆ. ಇವತ್ತು ಸಿಎಂ ಯಾದಗಿರಿ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದಾರೆ. ವಿವಿಧ ಜಿಲ್ಲೆಯಲ್ಲಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾರೆ. ಬಳಿಕ ದೋರನಹಳ್ಳಿ ಭೇಟಿ ನೀಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಸಿಲಿಂಡರ್ ದುರಂತದಲ್ಲಿ ಸಾವಿಗೀಡಾದ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೇರು ನೇಡುತೋಪಿಗೆ ಬೆಂಕಿ ತಗುಲಿ 10 ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶ ಹೊತ್ತಿ ಉರಿದಿದೆ. ಸುಬ್ರಾಯ್ ಶೆಟ್ಟಿ ಅನ್ನೋರು ಗೇರು ಬೀಜಕ್ಕಾಗಿ ನೇಡುತೋಪನ್ನು ಅರಣ್ಯ ಇಲಾಖೆಯಿಂದ ಟೆಂಡರ್ ಪಡೆದಿದ್ರು. ಅದಕ್ಕೀಗ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಎಲ್ಲ ಸುಟ್ಟು ಕರಕಲಾಗೋಯಿತು. ಶಿವಮೊಗ್ಗ ಜಿಲ್ಲೆಯ ಜಾತ್ರೆಯೊಂದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾರಾಜಿಸ್ತಾ ಇದ್ದಾರೆ. ಭದ್ರಾವತಿ ತಾಲೂಕು ಕೋಡ್ಲಿಗೆರೆ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಯಲ್ಲಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಹಿಡಿದು ಅಭಿಮಾನಿಗಳು ಅಭಿಮಾನ ಮೆರೆದಿದ್ದಾರೆ. ಅಭಿಮಾನಿಯೊಬ್ಬರು ಸಿಡಿಯಲ್ಲಿ ಅಪ್ಪು ಭಾವಚಿತ್ರ ಹಿಡಿದು ತೂಗಾಡ್ತಿದ್ದಾರೆ. ಜಾತ್ರೆಯಲ್ಲಿ ಕೆಲ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಗಾಗಿ ಬಾಯಿಗೆ ಬೀಗ ಹಾಕೊಂಡು ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ವಿಶ್ವಕ್ಕೆ ಕೊರೋನಾ ಅಂಟಿಸಿದ ಚೀನಾದಲ್ಲಿ ಮತ್ತೆ ಹೆಮ್ಮಾರಿ ಅಬ್ಬರ ಜೋರಾಗ್ತಾ ಇದೆ. ಹೀಗಾಗಿ ಭಾರತದಲ್ಲೂ ಮುನ್ನೆಚ್ಚರಿಕೆಯಿಂದ ಇರುವಂತೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಆಗ್ನೇಯ ಏಷ್ಯಾ ಮತ್ತು ಯುರೋಪ್ನ ಕೆಲವು ಭಾಗಗಳಲ್ಲಿ ದಿನೇ ದಿನೇ ಕೊರೋನಾ ವೈರಸ್ ಹೆಚ್ಚಾಗ್ತಾ ಇದೆ. ಉಲ್ಬಣ ಆಗ್ತಿರೋದ್ರಿಂದ ತೀವ್ರವಾದ ಉಸಿರಾಟದ ಸೋಂಕುಗಳು ಮೇಲ್ವಿಚಾರಣೆ ಮರು ಪ್ರಾರಂಭಿಸೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. G23 ನಾಯಕ ಗುಲಾಂ ನಬಿ ಆಜಾದ್ ನಿನ್ನೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪಕ್ಷವನ್ನು ಬಲಪಡಿಸೋದಕ್ಕೆ ಬೇಕಾದ ಅಗತ್ಯ ಸಲಹೆಗಳನ್ನು ಕಾಂಗ್ರೆಸ್ ಅಧ್ಯಕ್ಷರಿಗೆ ನೀಡಿರೋದಾಗಿ ಹೇಳಿದ್ದಾರೆ.
ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಎದುರಾಳಿ ಪಕ್ಷವನ್ನು ಎದುರಿಸೋದಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಮತ್ತು ಒಗ್ಗಟ್ಟಿನಿಂದ ಹೋರಾಡಬೇಕು ಅನ್ನೋದರ ಕುರಿತು ಚರ್ಚೆ ನಡೆಸಲಾಗಿದೆ. ಕಾಂಗ್ರೆಸ್ ಅಧ್ಯಕ್ಷರೊಂದಿಗೆ ಸಭೆ ಉತ್ತಮವಾಗಿತ್ತು ಅಂದಿದ್ದಾರೆ. ಇನ್ನು 10 ಸುದ್ದಿಗಳು ಬಾಕಿ ಇದೆ, ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ.